ಎಲ್ಲರಿಗೆ ಸ್ವಾಗತ. ನಾನು ನಿಮ್ಮ ಪ್ರತಿಭಾ. ಇವತ್ತು ನಾನು ನಿಮಗೆ ಸೌತೆಕಾಯಿ ಕಡುಬು ಅರಿಶಿನ ಎಲೆಯಲ್ಲಿ, ಬಾಳೆ ಎಲೆಯಲ್ಲಿ ಮತ್ತು ಇಡ್ಲಿ ತಟ್ಟೆಯಲ್ಲಿ ಮೂರು ಥರ ಅಂದರೆ ಮೂರು ಥರ ತೋರಿಸ್ತಾ ಇದ್ದೀನಿ. ನನ್ನ ಚಾನಲ್ಗೆ ಇಷ್ಟು ದಿವಸ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರೀಲೇಬೇಡಿ. ಅವಾಗ ನಾನು ಹಾಕುವಂಥ ಎಲ್ಲ ರೆಸಿಪಿಗಳು ನಿಮಗೆ ಒಂದು ಬರ್ತದೆ. ಈಗ ಏನೇನು ಬೇಕಂತ ನೋಡೋಣ. ಒಂದು ಕಪ್ಪು ಅಕ್ಕಿ, ಅಕ್ಕಿ ರವೆ, ಅರ್ಧ ಕಪ್ಪು ತೆಂಗಿನಕಾಯಿ ತುರಿ, ಸೌತೆಕಾಯಿ ಇದೇ ಯೂಸ್ ಮಾಡಿರೋದು ನಾನು. ಹಾಗೆ ತುರಿದಿರೋ ಸೌತೆಕಾಯಿ ತೋರಿಸ್ತಾ ಇದ್ದೀನಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಒಗ್ಗರಣೆಗೆ ಏನೇನು ಬೇಕಂತ ನೋಡೋಣ. ಸಾಸಿವೆ ಕಾಳು, ಉದ್ದಿನಬೇಳೆ, ಶುಂಠಿ ಮತ್ತು ಹಸಿಮೆಣಸಿನಕಾಯಿ ಪೇಸ್ಟು, ಕರಿಬೇವಿನ ಸೊಪ್ಪು, ತುಂಡು ಮಾಡಿರುವಂಥ ಗೇರುಬೀಜ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇಡೀದು ಗೇರುಬೀಜ, ಹಾಗೆ ಕೆಂಪು ಮೆಣಸಿನಕಾಯಿ ತುಂಡುಗಳು ಪ್ರೋಟೋಕಾಲ್. ಇವಾಗ ನಾನು ಸೌತೆಕಾಯಿ ಇದೆಯಲ್ಲ ಅದರದ್ದು ಟಿಪ್ಪು ಮತ್ತು ಬಾಟಮ್ ತೆಗಿತಾ ಇದ್ದೀನಿ ಮತ್ತು ಅದನ್ನು ಉಜ್ತಾ ಇದ್ದೀನಿ. ಯಾಕಂದರೆ ಏನಾದರೂ ಕಹಿ ಇದ್ದರೆ ಹೋಗಬೇಕಲ್ವಾ, ಅದಕ್ಕೋಸ್ಕರ. ಈ ಸೌತೆಕಾಯಿ ಇದೆಯಲ್ಲ ನಮ್ಮನ್ನು ಯಾವತ್ತೂ ಹೈಡ್ರೇಟೆಡ್ ಆಗಿರೋ ಹಾಗೆ ಮಾಡುತ್ತೆ, ಅಂದರೆ ನೀರಿನಂಶ ಇರೋ ಹಾಗೆ ಮಾಡುತ್ತೆ ಮತ್ತು ವೆಯ್ಟ್ ಲಾಸಿಗೆ ಹೆಲ್ಪ್ ಮಾಡುತ್ತೆ. ನಮ್ಮ ದೇಹದ ಜೀರ್ಣಶಕ್ತಿಯನ್ನು ಸ್ಟ್ರಾಂಗ್ ಆಗಿರುವ ಹಾಗೆ ಮಾಡ್ತದೆ. ಇದರಲ್ಲಿ ತುಂಬ ಮೈಕ್ರೋನ್ಯೂಟ್ರಿಯೆಂಟ್ಸ್ ಇದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ. ಹಾಗಾಗಿ ಸೌತೆಕಾಯಿನ ಯಾವತ್ತೂ ನಿಮ್ಮ ಡಯಟ್ನಲ್ಲಿ ಉಪಯೋಗಿಸ್ಕೊಳ್ಳಿ. ನಾನು ಇದನ್ನು ಎಲ್ಲ ಸಿಪ್ಪೆ ತೆಗೆದೆ, ಯಾಕಂದರೆ ಈ ಕಾಲದಲ್ಲಿ ಸ್ಪ್ರೇ ಮಾಡ್ತಾರಲ್ಲ ಅದರಿಂದ ನಾನು ಸಿಪ್ಪೆ ತೆಗೆದೆ. ಮತ್ತು ಗ್ರೇಟರು ಮೀಡಿಯಮ್ ಸೈಜ್ದು ಬ್ಲೇಡ್ ಇದ್ದರೆ ಹಾಕ್ಕೊಂಡು ಗ್ರೇಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಆವಾಗ ತುಂಬ ಚೆನ್ನಾಗಾಗುತ್ತೆ. ಆದ್ರೂ ನಾನು ಅದರಲ್ಲಿ ಅರ್ಧನ ಮಾತ್ರ ಹಾಗೆ ಹಾಕ್ಬಿಟ್ಟು ಅರ್ಧನ ರುಬ್ಬಿ ಹಾಕಿದ್ದೀನಿ, ಇಲ್ಲದಿದ್ದರೆ ಇಡ್ಲಿ ಹಿಟ್ಟು ಚೆನ್ನಾಗಾಗಲ್ಲ. ನೋಡಿ ಗ್ರೇಟಿಂಗ್ಸು ತೋರಿಸ್ತಾ ಇದ್ದೀನಿ. ಅದು ಎಲ್ಲನೂ ಜರಡಿ ಹಿಡಿದುಬಿಟ್ಟು ಆ ತುರಿದಿರೋ ಸೌತೆಕಾಯಿ ಇದೆಯಲ್ಲ ಅದನ್ನು ಹಿಂಡಿಬಿಟ್ಟು, ನೋಡಿ ಹಿಂಡಿಬಿಟ್ಟು ಒಂದು ಬೌಲಲ್ಲಿ ಇಟ್ಕೋಬೇಕಾಗತ್ತೆ. ಒಂದು ಬೌಲಲ್ಲಿ ಹಾಕಿಟ್ಕೊಂಡಿದ್ದೀನಿ ನೋಡಿ. ಆ ಜ್ಯೂಸು ಇದನ್ನು ಒಂದು ಇದರಲ್ಲಿ ಬೌಲಲ್ಲಿ ಹಾಕಿಬಿಟ್ಟು ಇಟ್ಕೊಂಡಿದ್ದೀನಿ. ಒಂದು ಕಪ್ಪು ರವೆಗೆ ಈ ಜ್ಯೂಸ್ನ ಹಾಗೆ ಕುಡಿಬೋದು, ತುಂಬ ಒಳ್ಳೆಯದು. ಒಂದು ಕಪ್ಪು ಅಕ್ಕಿ ರವೆಗೆ ಒಂದು ಕಪ್ಪು ಗ್ರೇಟಿಂಗ್ಸ್. ಇವಾಗ ನಾನು ಅರ್ಧ ಕಪ್ಪು ತುರಿದಿರೋದು ಸೌತೆಕಾಯಿ ಹಾಕ್ತಾ ಇದ್ದೀನಿ, ಅರ್ಧ ಕಪ್ಪಿಗೆ ಅರ್ಧ ಕಪ್ಪು ತೆಂಗಿನಕಾಯಿ ತುರಿ, ಎರಡು ಒಟ್ಟಿಗೆ ಹಾಕಿಬಿಟ್ಟು ನೀರು ಹಾಕ್ದೇ ಫೈನಾಗಿ ಗ್ರೈಂಡ್ ಮಾಡಿ. ಯಾಕಂದರೆ ಇದರಲ್ಲಿ ಸೌತೆಕಾಯಿ ತುರಿಯಲ್ಲಿ ಬೇಕಾದಷ್ಟು ನೀರಿರುತ್ತೆ. ಈಗ ನಾನು ಒಂದು ಕಪ್ಪು ಅಕ್ಕಿ ರವೆನ 4 ಗಂಟೆ ನೆನೆಸಿಟ್ಟಿದ್ದೆ. ಅದನ್ನು ಇವಾಗ ಎಲ್ಲ ತೆಗೆದು ಜರಡಿಲಿ ಹಾಕ್ತಾ ಇದ್ದೀನಿ. ನನ್ನ ಚಾನಲ್ಗೆ ಇಷ್ಟು ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ಈಗ ಅದು ನೆನೆಸಿರೋದು ಅಕ್ಕಿ ರವೆ ಇದೆಯಲ್ಲ ಅದನ್ನು ಚೆನ್ನಾಗಿ ಹಿಂಡಿಬಿಟ್ಟು ನಾವು ಒಂದು ಬೌಲಲ್ಲಿ ತೆಗೆದಿಟ್ಕೋಬೇಕಾಗತ್ತೆ. ನೋಡಿ ಎಲ್ಲ ನೀರು ತೆಗೆದುಬಿಟ್ಟು ಹಿಂಡಿ ತೆಗಿಬೇಕಾಗತ್ತೆ, ಇಲ್ಲದಿದ್ದರೆ ಇದ್ರದ್ದು ನೀರು ಮತ್ತು ಸೌತೆಕಾಯಿದ ನೀರು ಅಂದ್ಬಿಟ್ಟು ಇಡ್ಲಿ ಚೆನ್ನಾಗಾಗಲ್ಲ, ಗಟ್ಟಿಯಾಗ್ಬಿಡತ್ತೆ. ನೋಡಿ ಅದೆಲ್ಲ ತೆಗೆದು ಅದರಲ್ಲಿ ಒಂದು ಬೌಲಲ್ಲಿ ಹಾಕ್ತಾ ಇದ್ದೀನಿ. ಒಂದು ಕಪ್ ರವೆ ಇದೆ ಅದು ನಾನು ನೆನೆಸಿರೋದು ಇಡ್ಲಿ ರವೆ. ಈಗ ಅದಕ್ಕೆ ನಾನು ಇಟ್ಟಿದ್ನಲ್ಲ ಅರ್ಧ ಅದನ್ನು ಹಾಕ್ತಾ ಇದ್ದೀನಿ ನೋಡಿ. ಹಾಗೆ ಇವಾಗ ರುಬ್ಬಿರೋ ಮಿಕ್ಸ್ ಇದೆಯಲ್ಲ ಸೌತೆಕಾಯಿ ಮತ್ತು ತೆಂಗಿನಕಾಯಿ ಅದನ್ನು ಹಾಕ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಮಾಡಿಕೊಡಿ ಚೆನ್ನಾಗಿ. ನೀರು ಹಾಕ್ದೇ ಇಷ್ಟು ಹೀಗಾಗಿದೆ ಹಿಟ್ಟು, ನೀರು ಹಾಕ್ಕೊಂಡೆ ಹೇಗಾಗ್ಬೋದು ಇಮ್ಯಾಜಿನ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಅದಕ್ಕೆ 1 ಟೇಬಲ್ ಸ್ಪೂನು ಶುಂಠಿ ಮತ್ತು ಹಸಿ ಇದರದ್ದು ಮೆಣಸಿನಕಾಯಿ ಪೇಸ್ಟು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ಕೊಂಡು ಇದಕ್ಕಿವಾಗ ಒಗ್ಗರಣೆ ಹಾಕಬೇಕಾಗುತ್ತೆ. 3-4 ಟೀ ಸ್ಪೂನ್ ಎಣ್ಣೆ ಇಟ್ಬಿಟ್ಟು ಅದಕ್ಕೆ 1 ಟೀ ಸ್ಪೂನು ಬಿಸಿ ಆದಮೇಲೆ ಸಾಸಿವೆ ಕಾಳು, ಹಾಗೆ ಉದ್ದಿನಬೇಳೆ ಇದು ಎರಡು, ಅದು ಚಟಪಟ ಅನ್ನಬೇಕು, ಇದು ಚೆನ್ನಾಗಿ ಹುರಿದು ಬರಬೇಕು. ಉದ್ದಿನಬೇಳೆ ಉದ್ದಿನಬೇಳೆ ಚೆನ್ನಾಗಿ ಹುರಿದ್ರೆ ಮಾತ್ರ ಒಗ್ಗರಣೆ ಪರಿಮಳ ಆಗುತ್ತೆ, ಕಡುಬು ತುಂಬ ಚೆನ್ನಾಗಾಗುತ್ತೆ. ಈಗ ಅದಕ್ಕೆ ಗೋಡಂಬಿ ತುಂಡುಗಳು ಹಾಕ್ಕೊಳ್ಳಿ. ಗೋಡಂಬಿ ತುಂಡುಗಳು ಹಾಕೋದನ್ನು ಸ್ಕಿಪ್ ಮಾಡಿಬಿಡಿ, ತುಂಬ ಚೆನ್ನಾಗಾಗುತ್ತೆ. ಹಾಗೆ ಕೆಂಪು ಮೆಣಸಿನಕಾಯಿದು ಪೀಸಸ್, ಇದು ಪ್ರೋಟೋಕಾಲ್, ಇದು ಹಾಕಲೇಬೇಕು, ಇದು ಹಾಕಿದರೆ ಇನ್ನೊಂದು ಥರ ಫ್ಲೇವರು. ಇವಾಗ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ, ಎಲ್ಲ ಚೆನ್ನಾಗಿ ಹುರಿದು ಬರಲಿ. ಈಗ ನೋಡಿ ಕಲರ್ ಚೇಂಜ್ ಆಗ್ತಾ ಬಂತು, ನೋಡಿ ನೋಡಿ ಚೆನ್ನಾಗಿ ಹುರಿಯಿತು. ಈಗ ಅದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಫ್ರೆಶ್ ಆಗಿರೋದು. ಇವಾಗ ರೆಡಿ ಆಯಿತು ನಿಮಗೆ ಒಗ್ಗರಣೆ, ನೋಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಲೈಟ್ ಬ್ರೌನ್ ಆಗಿ ಹುರಿದು ಎಲ್ಲ ಪರಿಮಳ ಬರ್ತಾ ಇದೆ. ಈಗ ನಾವು ಇದನ್ನು ಕಡುಬಿನ ಹಿಟ್ಟಿಗೆ ಹಾಕೋಬೇಕಾಗತ್ತೆ. ಸ್ಪೂನಿಂದನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಎಲ್ಲ ಪೂರ್ತಿ ಒಗ್ಗರಣೆ ಎಲ್ಲ ಹಿಟ್ಟಿಗೆಲ್ಲ ಚೆನ್ನಾಗಿ ತಾಗಲಿ ಮತ್ತು ಚೆನ್ನಾಗಿ ಮಿಕ್ಸ್ ಆಗಿ ಬರಲಿ. ಆಯಿತು ನೋಡಿ, ಈಗ ನಾವು ಅದರಿಂದ ಸ್ವಲ್ಪ ಹಿಟ್ಟನ್ನ ತೆಗೆದಿಟ್ಕೋಬೇಕಾಗತ್ತೆ, ಯಾಕಂದರೆ ನಮಗೆ ಆಮೇಲಿಂದ ಇಡ್ಲಿ ಮಾಡಲಿಕ್ಕೆ.
ಉಳಿದಿರೋ ಹಿಟ್ಟಿಗೆ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಆ ಹಿಟ್ಟನ್ನ ನಾನು ಆಮೇಲಿಂದ ಯೂಸ್ ಮಾಡ್ತೀನಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಸಾಕು. ಇವಾಗ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಅರಿಶಿನ ಎಲೆ ಮತ್ತು ಬಾಳೆ ಎಲೆ ಮೇಲೆ ಕಡುಬು ಮಾಡೋದು ತೋರಿಸ್ತೀನಿ. ಈಗ ಅರಿಶಿನ ಎಲೆ ಕಡುಬು ತುಂಬ ಚೆನ್ನಾಗಿರುತ್ತೆ, ಬಟ್ ಇವಾಗ ಸೀಸನಲ್ ಅಲ್ವಾ, ಇವಾಗ ಸಿಗ್ತಾ ಇದೆ ಅರಿಶಿನ ಎಲೆ, ದೀಪಾವಳಿ ಅಲ್ಲ ಜನವರಿ ತನಕ ಸಿಗುತ್ತೆ. ಇವಾಗ ನೋಡಿ ಅದರದ್ದು ಟಿಪ್ಪು ಮತ್ತು ಬಾಟಮ್ ತೆಗಿಬೇಕು, ಯಾಕಂದರೆ ಎರಡೂ ಕಡೆ ಅಗಲ ಕಮ್ಮಿ ಇರುತ್ತೆ, ನಮಗೆ ಹಿಟ್ಟು ಹಾಕೋಕ್ಕಾಗಲ್ಲ, ಹಿಟ್ಟು ಹಾಕಿದ್ರೆ ಫೋಲ್ಡ್ ಮಾಡೋಕ್ಕಾಗಲ್ಲ, ಮತ್ತು ಇದು ತುಂಬ ಉದ್ದ ಇದೆ. ಸೊ ಇದನ್ನು ನಾನು ಅರ್ಧ ಮಾಡ್ತಾ ಇದ್ದೀನಿ, ಲೆಂತು ನನ್ನ ಸ್ಟೀಮರ್ಗೆ ಸಾಕಾಗೋದಿಲ್ಲ. ಈಗ ನೋಡಿ ಅದ್ರ ಮೇಲೆ ನಾವು ಇವಾಗ ಮಿಕ್ಸ್ ಮಾಡಿರುವಂಥ ಕಡುಬಿಟ್ಟು ತುಂಬ ದಪ್ಪ ಹಾಕಬೇಡಿ, ತೆಳ್ಳಗಾಕಿದರೆ ಸಾಕು. ಹಾಗೆ ಎರಡು ಇಡ್ಲಿಗೆ ಹಾಕುವಷ್ಟು ಹಿಟ್ಟು ಹಾಕ್ತೀವಿ ನಾವು ಇದರಲ್ಲಿ. ಈ ಅಳತೆಯಲ್ಲಿ ನಿಮಗೆ ಸಾಧಾರಣ ಇಡ್ಲಿ ಆಗೋದಾಗಿದ್ದರೆ ಒಟ್ಟು ಒಂದು 18 ಇಡ್ಲಿ ಆಗುತ್ತೆ, 18-20. ಇವಾಗ ನೋಡಿ ಬಾಳೆ ಎಲೆ ಮೇಲೆ ಹಾಕ್ಕೊಳ್ಳಿ, ಬಾಳೆ ಎಲೆನ ಸ್ವಲ್ಪ ಬಾಡಿಸ್ಕೋಬೇಕು ಗ್ಯಾಸ್ ಮೇಲೆ ಇಟ್ಬಿಟ್ಟು, ಇಲ್ಲದಿದ್ದರೆ ಬಾಳೆ ಎಲೆ ಹರಿದೋಗ್ಬಿಡುತ್ತೆ. ಹಾಗೆ ಇನ್ನೊಂದು ಬಾಳೆ ಎಲೆ ಮೇಲೆ ಹಾಕ್ಕೊಳ್ಳಿ. ನಾನು ಎರಡು ಬಾಳೆ ಎಲೆ ಮೇಲೆ ಮತ್ತು ಎರಡು ಅರಿಶಿನ ಎಲೆ ಮೇಲೆ ಕಡುಬು ಮಾಡೋದು ತೋರಿಸಿದ್ದೀನಿ. ಆಯ್ತಲ್ಲ, ತೆಳ್ಳಗೆ ಹರಡ್ಕೊಂಡ್ರೆ ಸಾಕು. ಇವಾಗ ಸ್ಟೀಮರ್ ಕಾದಿದೆ, ಅರಿಶಿನ ಎಲೆ ಇಟ್ಕೊಂಡು ಆಮೇಲೆ ಬಾಳೆ ಎಲೆ ಮೇಲೆ ಒಂದು ಕಡುಬು ಇಟ್ಕೊಳ್ಳಿ, ನಾವು ಹಾಕಿದ್ದೀವಲ್ಲ ಈಗ ಹಾಗೆ ಅದು ಫೋಲ್ಡ್ ಮಾಡಿ ಇಟ್ಕೊಳ್ಳಿ, ಅದು ಬೇಯಬೇಕಾದ್ರೆ ಸರಿಯಾಗುತ್ತೆ, ಏನು ತೊಂದರೆ ಇಲ್ಲ. ಇವಾಗ ಮುಚ್ಚಲ ಮುಚ್ಚಿಬಿಟ್ಟು 15 ನಿಮಿಷದ ತನಕ ಬೇಯಿಸಬೇಕಾಗುತ್ತೆ ಇದನ್ನು. ಈಗ 15 ನಿಮಿಷ ಆಯಿತು, ಆಗಿದೆಯಾ ಅಂತ ಚೆಕ್ ಮಾಡಿ ನೋಡಿ. ಎಲೆಯದು ಕಲರ್ ಚೇಂಜ್ ಆಗಿದೆ, ತುಂಬಾ ಬಿಸಿ ಇದೆ ತೆಗಿಯೋಕ್ಕೆ, ಬಟ್ ಇಟ್ಸ್ ಓಕೆ, ತೆಗಿಲೇಬೇಕಲ್ಲ. ನೋಡಿ ಇದು ಬಾಳೆ ಎಲೆಯಿಂದ ಬಿಡಬೇಕದು ನೋಡಿ, ಹೆಂಗೆ ಬಿಟ್ಟಿದೆ ನೋಡಿ. ಅದಕ್ಕೇನು ಎಣ್ಣೆಗಿಣ್ಣೆ ಏನೂ ಹಚ್ಚಿಲ್ಲ ನಾವು, ಹಾಗೆ ಹಾಕಿದ್ದೀವಿ ಇತ್ತು ಅಂದರೆ ಕ್ಲೀನ್ ಮಾಡಿಬಿಟ್ಟು ಹಾಗೆ ಹಾಕಿದ್ದೀವಿ. ಇವಾಗ ಅರಿಶಿನ ಎಲೆ ಮೇಲಿಂದು ಕಡುಬು ತೋರಿಸ್ತೇನೆ ನೋಡಿ, ನೋಡಿ ಅದು ನೋಡಿ ಬಿಟ್ಟು ಬಂದಿದೆ. ಹೌದಾ, ಇದೇ ಅರ್ಥ ಏನು ಅಂದರೆ ಚೆನ್ನಾಗಿ ಬೆಂದಿದೆ ಅಂತಂದ್ಬಿಟ್ಟು. ಈಗ ಬಾಳೆ ಎಲೆ ಮೇಲಿನ ಕಡುಬು ನಿಮಗೆ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಾಗಿದೆ ಅಂದರೆ ಸೂಪರ್ ಟೇಸ್ಟಿ ಆಗುತ್ತೆ ಫ್ರೆಂಡ್ಸ್. ಇದನ್ನು ನೋಡಿ, ಇದು ಬಾಳೆ ಎಲೆ ಮೇಲಿನ ಕಡುಬು, ಬೆಣ್ಣೆ ಮತ್ತು ಚಟ್ನಿ ಪುಡಿ ಜೊತೆ ಎಂಜಾಯ್ ಮಾಡೋಕ್ಕಿಟ್ಟಿದ್ದೀನಿ. ಇದು ಅರಿಶಿನ ಎಲೆಯದು ಕಡುಬು ನೋಡಿ, ಇದು ಅಷ್ಟೆ. ಈಗ ನಾವು ಉಳಿದಿದ್ದು ಹಿಟ್ಟಿದೆಯಲ್ಲ, ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಮತ್ತು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಇಡ್ಲಿ ಬೇಯಿಸೋಣ. ಈಗ ನೋಡಿ ಇಡ್ಲಿಗೆ ಎಲ್ಲ ಪ್ಲೇಟಲ್ಲಿ ತುಂಬಿಸ್ಬಿಟ್ಟು ಇವಾಗ ಬೇಯಿಸೋಕ್ಕಿಡ್ತಾ ಇದ್ದೀನಿ. ಇದನ್ನು ಅಷ್ಟೇ 15 ನಿಮಿಷ ಬೇಯಿಸ್ಕೊಳ್ಬೇಕಾಗುತ್ತೆ. 15 ನಿಮಿಷ ಆಯ್ತು, ಈಗ ಆಗಿದೆಯಾ ಅಂತ ನೋಡಿ. ಸೂಪರ್ ಚೆನ್ನಾಗಾಗುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಾಗುತ್ತೆ ನೋಡಿ. ಸ್ಪೂನ್ ಕ್ಲೀನಾಗಿ ಬಂತು, ತುಂಬ ಚೆನ್ನಾಗಾಗುತ್ತೆ. ಈಗ ನಿಮಗೆ ಇಡ್ಲಿನ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ. ಅದೇ ಹಿಟ್ಟಲ್ವಾ ನೋಡಿ, ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ತುಂಬ ಚೆನ್ನಾಗಾಗುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ನನ್ನ ಚಾನಲ್ಗೆ. ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಕಂಪ್ಲೀಟ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.